ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ವಿಷಯದಲ್ಲಿ ಭಾಗ 1ರಲ್ಲಿ 2ನೇ ಪಾಠವಾದಂಥ ಭಾಗಲಬ್ಧ ಸಂಖ್ಯೆಗಳು ಎಂಬ ಪಾಠದಿಂದ ಅಭ್ಯಾಸ 2.1ರ 5ನೇ ಪ್ರಶ್ನೆಯಿಂದ ನೋಡ್ತಿದ್ದೇವೆ. ಹಿಂದಿನ 4 ಪ್ರಶ್ನೆಗಳು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಆ ವಿಡಿಯೋ ಯಾರು ನೋಡಿಲ್ಲ, ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಅದನ್ನು ಅಟ್ಯಾಚ್ ಮಾಡ್ತೀನಿ. ಇವಾಗ ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣವನ್ನು ಹೆಸರಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. 1ನೇ ಕ್ವಶನ್ ಏನಿದೆ, -4/5 = 1 - -4/5 = -4/5. ಇದರಲ್ಲಿ ಯಾವ ಗುಣಾಕಾರದ ಯಾವ ಗುಣಲಕ್ಷಣವನ್ನು ಬಳಸಲಾಗಿದೆ ಅಂತ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಈ ಪಾಠ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ಪಾಠದಲ್ಲಿ ಬರುವಂಥ ಎಲ್ಲ ಗುಣಾಕಾರದ ಲಕ್ಷಣಗಳು, ಭಾಕಾರದ ಲಕ್ಷಣಗಳು ಅಂತ ಅವೆಲ್ಲ ಹೇಳಿಕೊಟ್ಟಿದ್ದೀನಿ. ಆ ವಿಡಿಯೋ ಯಾರು ನೋಡಿಲ್ಲ, ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಕೂಡ ಅದು ಅಟ್ಯಾಚ್ ಮಾಡ್ತೀನಿ ಅಥವಾ ಮೇಲೆ ಐಕಾನ್ನಲ್ಲಿ ಅಟ್ಯಾಚ್ ಮಾಡ್ತೀನಿ. ಇವಾಗ ಇದು ಯಾವ ಯಾವ ಗುಣಲಕ್ಷಣ ಆಗಿದೆ ಗುಣಾಕಾರದ ಅಂದರೆ, ಇದು ಗುಣಾಕಾರದ ಅನ್ಯೂನತಾಂಶ. ಗುಣಾಕಾರದ ಅನನ್ಯತಾಂಶ ಗುಣಾಕಾರದ ಅನನ್ಯತಾಂಶ ಗುಣಲಕ್ಷಣವನ್ನು ಬಳಸಿದ್ದಾರೆ. ಅಂದರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ, -4/5 ಇದೊಂದು ಭಾಗಲಬ್ಧ ಸಂಖ್ಯೆ ಇದೆ. ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಆ ಕೊಟ್ಟಿರುವ ಸಂಖ್ಯೆ ಯಾವುದು, ಕೊಟ್ಟಿರೋ ಸಂಖ್ಯೆ -4/5 ಅದೇ ಆನ್ಸರ್ ಬರುತ್ತೆ. ಬಂದಿದೆಯಲ್ಲ ನೋಡಿ, -4/5. ಒಂದು ಈ ಕಡೆಯಿಂದ ಗುಣಿಸಿತು, ಈ ಕಡೆಯಿಂದ ಯಾವುದೇ ರೀತಿಯಾಗಿ ಗುಣಿಸಿ, ಆದರೆ ಆನ್ಸರ್ ಆ ಕೊಟ್ಟಿರೋ ಸಂಖ್ಯೆನೇ ಬರುತ್ತೆ. ಅದೇ ಗುಣಾಕಾರದ ಅನನ್ಯತಾಂಶ ಆಗಿದೆ. ಇವಾಗ ನೆಕ್ಸ್ಟ್ 2ನೇ ಕ್ವಶನ್ ಇದೆ, ಯಾವ ಗುಣಲಕ್ಷಣ ಬಳಸಿದ್ದಾರೆ. ಇದು ಗುಣಾಕಾರದ ಪರಿವರ್ತನೆ ನಿಯಮ. ಗುಣಾಕಾರದ ಪರಿವರ್ತನೀಯ ನಿಯಮ. ಗುಣಾಕಾರ ಪರಿವರ್ತನೆ ನಿಯಮ ಅಂದರೆ ಏನಂದರೆ, a × b = b × a. ಇಲ್ಲಿ ನೋಡ್ರಿ, ಎ ಅಂದರೆ -13/17 / ಬಿ ಅಂದರೆ -2/7. ನೆಕ್ಸ್ಟ್ ಇಲ್ಲಿ ಉಲ್ಟಾಗಿದೆ ನೋಡಿ, ಫಸ್ಟ್ಗೆ ಬಿ ಬಂದಿದೆ, -2/7 × -13/17. ಗುಣಾಕಾರದ ಪರಿವರ್ತನೆ ನಿಯಮ ಆ ರೀತಿಯಾಗಿರುತ್ತೆ, a × b = b × a. ನೆಕ್ಸ್ಟ್ ಇದು ಯಾವ ಗುಣಲಕ್ಷಣವಾಗಿದೆ ಅಂದರೆ, ಇದು ಗುಣಾಕಾರದ ವಿಲೋಮಾಂಶ ಆಗಿದೆ. ಅಂದರೆ ಉದಾಹರಣೆ ಇಲ್ಲಿ ಎ ಇದೆ ಅಂತ ತಿಳ್ಕೊಡಿ. ಎಗೆ ನಮಗೆ 1 ಬರಬೇಕು. 1 ಬರಬೇಕಾದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ತೀರಿ, 1/a ಗುಣಿಸ್ತೀರಿ. ಎ ಕ್ಯಾನ್ಸಲ್ ಆಗುತ್ತೆ, ಉಳಿತಷ್ಟು 1 ಉಳಿತೆ. ಅದೇ ಗುಣಾಕಾರದ ವಿಲೋಮಾಂಶ ಆಗಿದೆ. ಇಲ್ಲಿ ನೋಡಿ, -19/27 × 29. ಇಲ್ಲಿ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಹೋಗಿದೆ. ನೆಕ್ಸ್ಟ್ ಇದು -19 ಕೆಳಗೆ ಬಂದಿದೆ. 29 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ --, ಕ್ಯಾನ್ಸಲು, 19 ಕ್ಯಾನ್ಸಲ್, ಉಳಿತಷ್ಟು 1. ಆದ್ದರಿಂದ ಇದು ಯಾವ ಗುಣಲಕ್ಷಣ, ಗುಣಾಕಾರದ ವಿಲೋಮಾಂಶವಾಗಿದೆ. ನೆಕ್ಸ್ಟ್ 6ನೇ ಕ್ವಶನ್, 6/13 -7/16 ವೃತ್ಕ್ರಮದಿಂದ ಗುಣಿಸಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಏನಿದೆ ಅಂತೆ, 6/13 ಏನು ಮಾಡಬೇಕಂತೆ, -7/16 ವೃತ್ಕ್ರಮ. ವೃತ್ಕ್ರಮ ಅಂದರೆ ಇದರ ವಿಲೋಮ ಮಾಡಬೇಕಂದ್ರೆ ಉಲ್ಟಾ ಮಾಡಬೇಕು. 16/-7 ವೃತ್ಕ್ರಮ ಅಂದರೆ ಅಂಶದಲ್ಲಿರೋ ಛೇದದಲ್ಲಿ ಹೋಗುತ್ತೆ, ಛೇದದಲ್ಲಿರೋದು ಅಂಶದಲ್ಲಿ ಬರುತ್ತೆ, ಅದೇ ಅದರ ವೃತ್ಕ್ರಮ ಆಗುತ್ತೆ. ಈ ಸಂಖ್ಯೆ ವೃತ್ಕ್ರಮದಿಂದ ಗುಣಿಸಿರಿ ಅಂದರೆ ನಡುವೆ ಗುಣಾಕಾರ ಚಿಹ್ನೆ ಹಾಕಿದ್ದೇನೆ. ಇವಾಗ ಇದು ಮೈನಸ್, ಇಲ್ಲಿ ಆದರೂ ಬರ್ರಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಬರೆದ್ರೂ ಅಷ್ಟೇ. ಇವಾಗ ಪ್ಲಸ್ ಇಂಟು ಮೈನಸ್ ಮೈನಸ್, ನಮ್ಮ ಮೇಲ್ಗಡೆ ಯಾಕೆ ಬರ್ಕೊಂಡಿದ್ರಿ, ಇಲ್ಲಿ ನಾವು ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಿಸ್ಕೊಂಬ ಸಲಕ್ಕೆ ಈ ಕೆಳಗಡೆ ಇದ್ದರೆ ಮೇಲ್ಗಡೆ ಬರ್ಕೊಂಡಿನಿ. ಇವಾಗ 16/96/13/91, ಇದರ ಆನ್ಸರ್ ಎಷ್ಟು ಬಂತು, -96/97, ಸಾರಿ 96/91 ಬಂತು. ಇವು 6 ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 7ನೇ ಕ್ವಶನು, -1/3 ×
ಬ್ರ್ಯಾಕೆಟ್ ಆರು ಗುಣಿಲೆ ನಾಲ್ಕು ಭಾಗಿಲೆ ಮೂರನ್ನು ಬ್ರ್ಯಾಕೆಟ್ ಒಂದು ಭಾಗಿಲೆ ಮೂರು ಗುಣಿಲೆ ಆರು ಬ್ರ್ಯಾಕೆಟ್ ಕ್ಲೋಸ್ ಗುಣಿಲೆ ನಾಲ್ಕು ಭಾಗಿಲೆ ಮೂರು ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ? ಯಾವ ಗುಣಲಕ್ಷಣ ಅಂತ ಕೇಳ್ತಿದ್ದಾರೆ. ಯಾವ ಗುಣಲಕ್ಷಣ ಅಂದರೆ ಇದು ಗುಣಾಕಾರದ ಸಹವರ್ತನ ನಿಯಮ. ಯಾವುದು? ಗುಣಾಕಾರದ ಸಹವರ್ತನೀಯ ನಿಯಮ. ಗುಣಾಕಾರದ ಸಹವರ್ತನ ನಿಯಮ ಅಂದ್ರೇನು? ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಎ ಗುಣಿಲೆ ಬಿ ಗುಣಿಲೆ ಸಿ ಬ್ರ್ಯಾಕೆಟ್ ಕ್ಲೋಸ್ ನೆಕ್ಸ್ಟ್ ಎ ಗುಣಿಲೆ ಬಿ ಗುಣಿಲೆ ಸಿ. ಇಲ್ಲಿ ಫಸ್ಟ್ ಏನಿದೆ, ಎ ಅಂದರೆ ಒಂದು ಭಾಗಿಲೆ ಮೂರು ಇದೆ ಗುಣಿಲೆ ಬ್ರ್ಯಾಕೆಟ್ ಆರು ಗುಣಿಲೆ ನಾಲ್ಕು ಭಾಗಿಲೆ ಮೂರು ಅಂದರೆ ಬಿ ಇಂಟು ಸಿ ಈಜಿಕ್ವಲ್ಟು ನೆಕ್ಸ್ಟ್ ಏನಾಗಿದೆ ಇಲ್ಲಿ ಒಂದು ಭಾಗಿಲೆ ಮೂರು ಅಂದರೆ ಎ ಗುಣಿಲೆ ಬಿ ಆಗಿದೆ. ಆದ್ದರಿಂದ ಎ ಗುಣಿಲೆ ಬಿ ಗುಣಿಲೆ ಸಿ ಇದು ಯಾವ ಲಕ್ಷಣ ಅಂತ ಕೇಳಿದರೆ ಅದು ಗುಣಾಕಾರದ ಸಹವರ್ತನೀಯತೆ ಆಗಿದೆ. ನೆಕ್ಸ್ಟ್ ಎಂಟನೇದು ಮೈನಸ್ ಒಂದು ಒಂದು ಭಾಗಿಲೆ ಎಂಟು ನ ಗುಣಾಕಾರದ ವಿಲೋಮಾಂಶ ಎಂಟು ಭಾಗಿಲೆ ಒಂಬತ್ತು ಹೌದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದು ಅಥವಾ ಇಲ್ಲ ಎಂಬುದನ್ನು ಕಾರಣ ಸಹಿತ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಫಸ್ಟ್ಗೆ ನಾವು ಮೈನಸ್ ಒಂದು ಭಾಗಿಲೆ ಒಂದು ಬೈ ಎಂಟದ ಇದನ್ನು ನಾವು ಈ ರೀತಿಯಾಗಿ ಬರ್ಕೊಂಬೋಣ. ಎಂಟು ಒಂದಲೆ ಎಂಟು ಪ್ಲಸ್ ಒಂದು ಅಂದರೆ ಒಂಬತ್ತು ಮೈನಸ್ ಒಂಬತ್ತು ಭಾಗಿಲೆ ಎಂಟು ಬರುತ್ತೆ. ಎಂಟು ಒಂದಲೆ ಎಂಟು ಅದೊಂದು ಪ್ಲಸ್ ಒಂದು ಮೈನಸ್ ಒಂಬತ್ತು ಭಾಗಿಲೆ ಎಂಟು ಮೈನಸ್ ಚಿಹ್ನೆ ಅದೇ ರೀತಿ ಇಟ್ಟಿರಲಿ. ಎಂಟು ಒಂದಲೆ ಎಂಟು ಇದು ಪ್ಲಸ್ ವಿಷಮ ಇದ್ದಿದ್ದು ಮಿಶ್ರ ಇದ್ದಿದ್ದು ವಿಷಮ ಮಾಡ್ತಿರಲ್ಲ ಅದು ಮಾಡಿದೆ ನಾನು ಮೈನಸ್ ಒಂಬತ್ತು ಭಾಗಿಲೆ ಎಂಟು. ಈ ಮೈನಸ್ ಒಂದು ಒಂಬತ್ತು ಭಾಗಿಲೆ ಎಂಟಿಗೆ ನಮಗೆ ಆನ್ಸರ್ ಎಷ್ಟು ಬರಬೇಕು? ಗುಣಾಕಾರದ ವಿಲೋಮಾಂಶ ಅಂದರೆ ಈಜಿಕ್ವಲ್ ಟು ಒಂದು ಬರಬೇಕು. ಈಜಿಕ್ವಲ್ ಟು ಒಂದು ಬರಬೇಕಾದ್ರೆ ನಾವು ಏನು ಮಾಡಬೇಕು? ಎಂಟು ಮೈನಸ್ ಮೈನಸ್ ಎಂಟು ಭಾಗಿಲೆ ಒಂಬತ್ತು ಮಾಡಬೇಕು. ಎಂಟು ಎಂಟು ಕ್ಯಾನ್ಸಲ್ ಆಯಿತು ಮೈನಸ್ ಮೈನಸ್ ಪ್ಲಸ್ ಆಯಿತು ಒಂಬತ್ತು ಒಂಬತ್ತು ಕ್ಯಾನ್ಸಲ್ ಆಯಿತು. ಆದರೆ ನಮಗೇನು ಕೊಟ್ಟಿದ್ದಾರೆ? ಎಂಟು ಭಾಗಿಲೆ ಒಂಬತ್ತು ಕೊಟ್ಟಿದ್ದಾರೆ. ನಮಗೆ ಮೈನಸ್ ಎಂಟು ಭಾಗಿಲೆ ಒಂಬತ್ತು ತುಂಬಿದ್ರೆ ಬರುತ್ತೆ ಆನ್ಸರ್ ಒಂದು. ಇಲ್ಲಿ ಎಂಟು ಭಾಗಿಲೆ ಒಂಬತ್ತು ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲ ಅಂತ ಕೊಡಬೇಕು. ಇಲ್ಲ ಕಾರಣ ಏನು ಬರ್ತೀರಿ? ಗುಣಾಕಾರದ ವಿಲೋಮಾಂಶ ಏನಾಗಿದೆ? ಮೈನಸ್ ಎಂಟು ಭಾಗಿಲೆ ಒಂಬತ್ತಾಗಿದೆ. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಗುಣಾಕಾರದ ವಿಲೋಮಾಂಶ ಎಂಟು ಭಾಗಿಲೆ ಒಂಬತ್ತು ಕೊಟ್ಟಿದ್ದಾರೆ. ಗುಣಾಕಾರದ ವಿಲೋಮಾಂಶ ಏನಿದೆ? ಮೈನಸ್ ಎಂಟು ಭಾಗಿಲೆ ಒಂಬತ್ತಿದೆ, ಕಾರಣ ಇದೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನ್ ಇದೆ, ಇಲ್ಲಿ ಪಾಯಿಂಟ್ನಲ್ಲಿ ಕೊಟ್ಟಿದ್ದಾರೆ. ಮೂರು ಗುಣ ಒಂದು ಬೈ ಮೂರರ ಗುಣಾಕಾರದ ವಿಲೋಮಾಂಶ ಜೀರೋ ಪಾಯಿಂಟ್ ಮೂರು ಹೌದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದು ಅಥವಾ ಇಲ್ಲ ಎಂಬುದನ್ನು ಕಾರಣ ಸಹಿತ ತಿಳಿಸಿ. ಫಸ್ಟ್ ಇದು ಮಿಶ್ರ ಭಿನ್ನ ರಚಿಸಿದ ವಿಷಮದಲ್ಲಿ ಬರ್ಕೊಳ್ಳೋಣ. ಮೂರು ಪೂರ್ಣಾಂಕ ಮೂರು ಒಂದು ಬೈ ಮೂರು ಈಜಿಕ್ವಲ್ ಟು ಮೂರು ಮೂರಲೇ ಒಂಬತ್ತು ಒಂಬತ್ತು ಅದು ಒಂದು ಹತ್ತು ಹತ್ತು ಭಾಗಿಲೆ ಮೂರು ಬಂತು. ಈ ಹತ್ತು ಭಾಗಿಲೆ ಮೂರು ನಮಗೆ ಒಂದು ಬರಬೇಕು. ಒಂದು ಬರಬೇಕಾದ್ರೆ ಗುಣಿಲೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಜೀರೋ ಪಾಯಿಂಟ್ ಮೂರು ಕೊಟ್ಟಿದ್ದಾರೆ. ಈ ಜೀರೋ ಪಾಯಿಂಟ್ ಮೂರು ಬರೆದುಕೊಂಡಿವೆ. ಇವಾಗ ನಾನು ಹತ್ತು ಭಾಗಿಲೆ ಮೂರಿದೆ ಗುಣಿಲೆ ಈ ಜೀರೋ ಪಾಯಿಂಟ್ ಮೂರನ್ನು ಯಾವ ರೀತಿ ಬರಿಬೋದು? ಈ ರೀತಿ ಬರ್ಬೋದಲ್ಲ, ಆರನೇ ತರಗತಿಯಲ್ಲಿ ದಶಮಾಂಶ ಪಾಠ ಇತ್ತು. ಜೀರೋ ಪಾಯಿಂಟ್ ಮೂರನ್ನು ಭಿನ್ನರಾಶಿಯಲ್ಲಿ ಬರೆದಾಗ ಮೂರು ಭಾಗಿಲೆ ಹತ್ತು ಈಜಿಕ್ವಲ್ ಟು ಒಂದು, ಹತ್ತು ಹತ್ತು ಕ್ಯಾನ್ಸಲ್ ಮೂರು ಮೂರು ಕ್ಯಾನ್ಸಲ್. ಆದ್ದರಿಂದ ಇದು ಹೌದು ಅಥವಾ ಇಲ್ಲ? ಹೌದು ಹೌದು. ಸೊನ್ನೆ ಪಾಯಿಂಟ್ ಮೂರು ಇದು ಏನು? ಗುಣಾಕಾರದ ವಿಲೋಮಾಂಶ ಏನಿದೆ ಇದು ಗುಣಾಕಾರದ ವಿಲೋಮಾಂಶ ಆಗಿದೆ ಅಂತ ಬರಿಬೋದು. ನೆಕ್ಸ್ಟ್ ಉಳಿದೆರಡು ಕ್ವಶನ್ಗಳನ್ನು ನೋಡೋಣ ಬನ್ನಿ. ನೆಕ್ಸ್ಟ್ ಹತ್ತನೇದು ಕೇಳಿರೋದನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ವೃತ್ಕ್ರಮವಿಲ್ಲದ ಭಾಗಲಬ್ಧ ಸಂಖ್ಯೆ ಯಾವುದು? ವೃತ್ಕ್ರಮವಿಲ್ಲದ ಭಾಗಲಬ್ಧ ಸಂಖ್ಯೆ ಸೊನ್ನೆ. ಈ ಸೊನ್ನೆಗೆ ವೃತ್ಕ್ರಮನೇ ಇಲ್ಲ ಅಂತ. ಆದ್ದರಿಂದ ವೃತ್ಕ್ರಮವಿಲ್ಲದ ಭಾಗಲಬ್ಧ ಸಂಖ್ಯೆ ಯಾವುದು? ಸೊನ್ನೆ. ಇದಕ್ಕೆ ವೃತ್ಕ್ರಮನೇ ಇಲ್ಲ. ನೆಕ್ಸ್ಟ್ ತಮ್ಮ ವೃತ್ಕ್ರಮಕ್ಕೆ ತಾವೇ ಸಮವಾಗಿರುವ ಭಾಗಲಬ್ಧ ಸಂಖ್ಯೆಗಳು ಯಾವುದು? ಇವಾಗ ಪ್ಲಸ್ ಒಂದು ಮತ್ತು ಮೈನಸ್ ಒಂದು ಇದೇ ತಮ್ಮ ವೃತ್ಕ್ರಮಕ್ಕೆ. ಈ ಪ್ಲಸ್ ಒಂದಿದೆ ಅದರ ವೃತ್ಕ್ರಮಕ್ಕೆ ತಾವೇ ಸಮವಾಗಿರೋ ಭಾಗಲಬ್ಧ ಸಂಖ್ಯೆ. ಪ್ಲಸ್ ಒಂದರ ವೃತ್ಕ್ರಮ ಏನಾಗುತ್ತೆ? ಪ್ಲಸ್ ಒಂದೇ ಆಗುತ್ತೆ. ನೆಕ್ಸ್ಟ್ ಮೈನಸ್ ಒಂದರ ವೃತ್ಕ್ರಮ ಮೈನಸ್ ಒಂದೇ ಅಂದರೆ ತಾವೇ ಅಂದರೆ ಅದೇ ಆಗುತ್ತದೆ.
ನೆಕ್ಸ್ಟ್ ತನ್ನ ಋಣಾತ್ಮಕಕ್ಕೆ ತಾನೇ ಸಮನಾಗಿರೋ ಭಾಗಲಬ್ಧ ಸಂಖ್ಯೆ ಸೊನ್ನೆ. ಸೊನ್ನೆಗೇನಿದೆ, ತಾನೇ ಭಾಗಲಬ್ಧ ಸಮವಾಗಿರೋ ಭಾಗಲಬ್ಧ ಸಂಖ್ಯೆ ಸೊನ್ನೆ ಆಗಿದೆ. ನೆಕ್ಸ್ಟ್ ಹನ್ನೊಂದನೇದು, ಖಾಲಿ ಜಾಗಗಳನ್ನು ತುಂಬಿರಿ ಅಂತದ. ಒಂದನೇ ಪ್ರಶ್ನೆ ಏನಿದೆ, ಸೊನ್ನೆಗೆ ವೃತ್ಕ್ರಮವು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊನ್ನೆಗೆ ವೃತ್ಕ್ರಮ, ಸೊನ್ನೆಗೆ ವೃತ್ಕ್ರಮ ಏನಿದೆ, ಸೊನ್ನೆನೇ ಇರುತ್ತೆ ಅಥವಾ ಇಲ್ಲ, ಸೊನ್ನೆಗೆ ವೃತ್ಕ್ರಮನೇ ಇರೋದಿಲ್ಲ ಅಥವಾ ಸೊನ್ನೆನೇ ಇರುತ್ತೆ. ನೆಕ್ಸ್ಟ್ ಸಂಖ್ಯೆಗಳಾದ ಡ್ಯಾಶ್ ಮತ್ತು ಡ್ಯಾಶ್ಗಳಿಗೆ ತಾವೇ ವೃತ್ಕ್ರಮಗಳು. ಮತ್ತು ಸೇಮ್ ಇದೆ, ಪ್ಲಸ್ ಒಂದು ಮೈನಸ್ ಒಂದು. ಸಂಖ್ಯೆಗಳಾದ ಯಾವ ಸಂಖ್ಯೆ, ಪ್ಲಸ್ ಒಂದು ಮೈನಸ್ ಒಂದು, ಅವುಗಳ ವೃತ್ಕ್ರಮ ಇರುತ್ತೆ ಅದೇ ಇರುತ್ತೆ. ನೆಕ್ಸ್ಟ್ ಮೈನಸ್ ಐದರ ವೃತ್ಕ್ರಮವು ಅಂತ ಕೇಳಿದ್ದಾರೆ. ಮೈನಸ್ ಐದರ ವೃತ್ಕ್ರಮ ಮೈನಸ್ ಒಂದು ಭಾಗಿಲೇ ಐದು. ಇವಾಗ ಮೈನಸ್ ಐದು ಇದೆ, ನಮಗೆ ವೃತ್ಕ್ರಮ ಏನು ತುಂಬಿದರೆ ಒಂದು ಬರಬೇಕು, ಆದ್ದರಿಂದ ಮೈನಸ್ ಒಂದು ಭಾಗಿಲೇ ಐದು. ಮೈನಸ್ 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 ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಐದೈದು ಕ್ಯಾನ್ಸಲ್ ಆಗಿ ಒಂದು ಒಂದಲೇ ಒಂದು. ಆದ್ದರಿಂದ ಆನ್ಸರ್ ಏನು, ಮೈನಸ್ ಐದರ ವೃತ್ಕ್ರಮ ಮೈನಸ್ ಒಂದು ಭಾಗಿಲೇ ಐದು. ನೆಕ್ಸ್ಟ್ ಒಂದು ಬೈ ಎಕ್ಸ್ನ ವೃತ್ಕ್ರಮವು ಎಕ್ಸ್ ನಾಟ್ ಈಕ್ವಲ್ ಟು ಝೀರೋ, ಎಕ್ಸ್ ಬೇರೆ ಸೊನ್ನೆ ಆಗಿರ್ಬಾರ್ದಂತೆ. ಆದ್ದರಿಂದ ಆನ್ಸರ್ ಏನು ಬರುತ್ತೆ, ಎಕ್ಸ್ ಏನೆಂದರೆ ಒಂದು ಬೈ ಎಕ್ಸ್ನ ವೃತ್ಕ್ರಮವು. ವೃತ್ಕ್ರಮವು ಏನಾಗುತ್ತದೆ, ಇಲ್ಲಿ ಒಂದು ಬರಬೇಕಾದ್ರೆ ಇಲ್ಲಿ ಎಕ್ಸೇ ಬರುತ್ತಲ್ಲ, ಆದ್ದರಿಂದ ಎಕ್ಸ್ ಅಂತ ಬರ್ದೇನೆ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಒಂದು ಬರುತ್ತೆ. ನೆಕ್ಸ್ಟ್ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಏನಾಗಿರುತ್ತೆ, ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಎರಡು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊರಿ, ಆ ಎರಡು ಭಾಗಲಬ್ಧ ಸಂಖ್ಯೆ ಗುಣಾಕಾರ ಮಾಡಿ. ಈ ಒಂದು ಭಾಗಿಲೇ ಮೂರು, ಒಂದು ಭಾಗಿಲೆ ಒಂದು ಭಾಗಿಲೆ ಎರಡು, ಒಂದು ಭಾಗಿಲೆ ಮೂರು ಗುಣಾಕಾರ ಮಾಡಿ, ಮತ್ತೇನಾಗುತ್ತೆ, ಭಾಗಲಬ್ಧ ಸಂಖ್ಯೆನೇ ಆಗುತ್ತಲ್ಲ, ಒಂದು ಭಾಗಿಲೆ ಆರು. ನೆಕ್ಸ್ಟ್ ಧನ ಭಾಗಲಬ್ಧ ಸಂಖ್ಯೆ ವೃತ್ಕ್ರಮವು ಏನಾಗಿರುತ್ತದೆ, ಧನ ಭಾಗಲಬ್ಧ ಸಂಖ್ಯೆ. ಉದಾಹರಣೆ ಇದೇ ತೆಗೆದುಕೊಳ್ತೇನೆ, ಒಂದು ಭಾಗಿಲೆ ಎರಡು, ಇದರ ವೃತ್ಕ್ರಮ ಏನಾಗುತ್ತೆ, ಒಂದು ಬರಬೇಕಾದ್ರೆ ಒಂದು ಭಾಗಿಲೆ ಎರಡು. ಧನ ಭಾಗಲಬ್ಧ ಸಂಖ್ಯೆ ವೃತ್ಕ್ರಮ ಏನಿರುತ್ತೆ, ವೃತ್ಕ್ರಮ ಕೇಳಿದ್ದಾರಲ್ಲ, ಧನ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ. ಧನ ಭಾಗಲಬ್ಧ ಸಂಖ್ಯೆ, ಧನ ಭಾಗಲಬ್ಧ ಸಂಖ್ಯೆನೇ ಆಗುತ್ತದೆ. ಅಂದರೆ ಇದು ಕೂಡ ಭಾಗಲಬ್ಧ ಸಂಖ್ಯೆ, ಇದು ಕೂಡ ಭಾಗಲಬ್ಧ ಸಂಖ್ಯೆ. ಅಥವಾ ಇನ್ನೊಂದು ಹೇಳ್ತೇನೆ, ಎರಡು ಭಾಗಿಲೆ ಮೂರು, ಮೂರು ಭಾಗಿಲೆ ಎರಡು, ಇದು ಒಂದು ಧನ ಭಾಗಲಬ್ಧ ಸಂಖ್ಯೆ. ಇದರ ಆನ್ಸರ್ ಒಂದು ಬರಬೇಕು ನಮಗೆ. ವೃತ್ಕ್ರಮ ಏನು ಬರುತ್ತೆ, ಮೂರು ಭಾಗಿಲೆ ಎರಡು ಬರುತ್ತೆ. ಇದು ಕೂಡ ಧನ ಭಾಗಲಬ್ಧ ಸಂಖ್ಯೆ ಕೂಡ ಅಲ್ಲ, ಇಲ್ಲಿ ಮೈನಸ್ ಬಂದಿಲ್ಲ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಆದ್ದರಿಂದ ಧನ ಭಾಗಲಬ್ಧ ಸಂಖ್ಯೆ ವೃತ್ಕ್ರಮ ಧನ ಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಇಷ್ಟು ಅಭ್ಯಾಸ 2.1 ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ 2.2 ನೋಡೋಣ. ವೀಡಿಯೋ ಇಷ್ಟ ಆದರೆ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ವೀಡಿಯೋನ ಶೇರ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.